ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸೈ ಮ್ಯಾಥ್ ವಿಡಿಯೋಸ್ ಇದೊಂದು ಕ್ವಿಕ್ ವಿಡಿಯೋ ಜಸ್ಟ್ ಕೆಲವರು ಕೇಳ್ತಾ ಇದ್ರು ಹೌ ಮ್ಯಾನೇಜ್ ಟೈಮ್ ಇನ್ ಅಪ್ಕಮಿಂಗ್ ಮ್ಯಾಥ್ಸ್ ಎಕ್ಸಾಮ್ ಅಂತ ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ ಟಿಪ್ಸ್ ಕೊಡೋಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಮೊದಲನೇದಾಗಿ ಐ ಹೋಪ್ ನೀವು ಪಾಸಿಂಗ್ ಪ್ಯಾಕೇಜು ಎಲ್ಲ ಪ್ರಾಬ್ಲಮ್ಸ್ ಒಂದು ಫಾರ್ಟಿ ಟು ಫಿಫ್ಟಿ ಮಾರ್ಕ್ಸ್ ಡೆಫಿನೆಟ್ ಕ್ವಶನ್ ಏನಿದೆ ಅದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಆಮೇಲೆ ಒನ್ ಮಾರ್ಕ್ಸ್ ವಿಡಿಯೋ ಹಾಕಿದ್ದೀನಿ ಅದರಲ್ಲೂ ಒಂದ್ಸತಿ ನೋಡಿ ಅದಾದ್ಮೇಲೆ ನಿಮ್ಗೆ ಗೊತ್ತು ಸ್ಕೋರ್ ಮಾಡೋಕ್ಕೆ ಯು ಟು ಪ್ರಾಕ್ಟೀಸ್ अप्लीशन आफ टनोमेट्री डिविशन आफ् पॉनियल स्वल्प प्रॉबिलटी ट्रेक्नमेट्री स्वल्प सर्फेस ऐरिया वीडियोसू रिविशन वीडियोस नोटी नम्बे चाप्टर वैस क्सरी डिस्क्रिप्शन बॉक्स हाँ तीन यू कैन इफ यू वांट एनी प्लीज वॉच इट दट इस फस्ट नेक्स्ट थिंग कमिंग टू एक्सामेशन ना एक्साम ना रि युड नाट वे अवेक् ಫಾರ್ ಮೋರ್ ದೆನ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ವರೆಗೂ ನಿದ್ದೆಗೆಡಿಸ್ಕೊಂಡು ಪ್ರಾಕ್ಟೀಸ್ ಮಾಡೋದು ಇದು ಇಟ್ ಇಸ್ ನಾಟ್ ಫೈನ್ ಬಿಕಾಸ್ ಫಾರ್ ಮ್ಯಾಕ್ಸ್ ಯು ನೀಡ್ ಟು ಯು ನೀಡ್ ಸಮ್ ಕ್ವಾಲಿಟಿ ಫ್ರೆಶ್ ಮೈಂಡ್ ಸೊ ಆ ಫ್ರೆಶ್ ಮೈಂಡ್ಸ್ ಇರಬೇಕು ಅಂದರೆ ಯು ನೀಡ್ ನೀಡ್ ಟು ಹ್ಯಾವ್ ಅಟ್ ಲೀಸ್ಟ್ ಸಿಕ್ಸ್ ಅವರ್ಸ್ ಆಫ್ ಗುಡ್ ಸ್ಲೀಪ್ ಸೊ ಅದನ್ನ ಎನ್ಶೂರ್ ಮಾಡಿ ಒಂದು ಎರಡನೇದು ಹೌ ಟು ಮ್ಯಾನೇಜ್ ಟೈಮ್ ಇನ್ ಮ್ಯಾಕ್ಸ್ ಎಕ್ಸಾಮಿನೇಷನ್ ಫಸ್ಟ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳಿರೋದುಂಟು ಸರ್ ಫಸ್ಟೇ ಸರ್ಫೇಸ್ ಏರಿಯಾ ಮಾಡಿಬಿಡ್ಲಾ ಅದು ಐ ಥಿಂಕ್ ಇಟ್ ಇಸ್ ನಾಟ್ ಗುಡ್ ಟು ಡೂ ಫಸ್ಟ್ ಸರ್ಫೇಸ್ ಏರಿಯಾ ಆರ್ ಥ್ರೀ ಮಾರ್ಕ್ಸ್ ಆರ್ ಫೋರ್ ಮಾರ್ಕ್ಸ್ ಬಿಕಾಸ್ ಯು ಮೈಟ್ ಲೂಸ್ ಏನೋ ಒಂದು ಪ್ರಾಬ್ಲಮ್ ಮಾಡೋಕೋಗಿ ತಪ್ಪಾಗಿ ಕಾನ್ಫಿಡೆನ್ಸ್ ಬಿದ್ದು ಹೋಗ್ಬಿಟ್ರೆ ಈಸಿ ಪ್ರಾಬ್ಲಮ್ಸ್ ಮೇಲೆ ಅದು ಇನ್ಫ್ಲುಯೆನ್ಸ್ ಆಗ್ಬೋದು ಸೊ ಬೆಟರ್ ನಾಟ್ ಟು ಸ್ಟಾರ್ಟ್ ವಿತ್ ದ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಆರ್ ಫೈವ್ ಆರ್ ಫೋರ್ ಮಾರ್ಕ್ಸ್ ಇಫ್ ಯು ಆಸ್ಕ್ ಮಿ ಗೋ ಅಲಾಂಗ್ ವಿತ್ ದ ಪ್ಯಾಟರ್ನ್ ಫಸ್ಟ್ ಒನ್ ಮಾರ್ಕ್ಸ್ ಫಸ್ಟ್ ಎಮ್ ಸಿ ಕ್ಯೂ ಎಂಟು ಎಮ್ ಸಿ ಕ್ಯೂ ಇದೆ ಇಲ್ಲಿ ನಾವು ನೋಡಿ ಟೈಮ್ ಮ್ಯಾನೇಜ್ ಮಾಡೋದ ಬಗ್ಗೆ ಹೇಳ್ಕೊಂಡು ಹೋದ್ರೆ ಫಸ್ಟ್ ಏಟ್ ಕ್ವಶನಲ್ಲಿ ಇಲ್ಲಿ ಯಾವುದೇ ರೀತಿ ಸೊಲ್ಯೂಷನ್ ನಾವು ಕೇಳಲ್ಲ ನಿಮಗೆ ಸೊಲ್ಯೂಷನ್ ಮಾಡಲಿ ಮಾಡದಿರ್ಲಿ ಆನ್ಸರ್ ಅಷ್ಟೇ ಬೇಕಿರೋದು ನಮಗೆ ಆಪ್ಷನ್ ಆ್ಯಂಡ್ ಆನ್ಸರ್ ಅಷ್ಟೇ ಅಲ್ಲಿ ಎಲ್ಲ ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ಡೋಂಟ್ ವೇಸ್ಟ್ ಟೈಮ್ ಇಫ್ ಯು ನೋ ದ ಆನ್ಸರ್ ಅಥವಾ ಏನೋ ಒಂದು ಫಾರ್ಮುಲಾ ಕೊಟ್ಟಿದ್ದಾರಪ್ಪ ಪಿ ಆಫ್ ಇ ಪ್ಲಸ್ ಪಿ ಆಫ್ ನಾಟ್ ಈಸ್ ಇಕ್ವಲ್ ಟು ಒನ್ ಮೇಲೆ ಫಾರ್ಮುಲಾ ಬರೆದು ಸಿಂಪ್ಲಿಫೈ ಮಾಡಿ ಏನು ಅವಶ್ಯಕತೆ ಇಲ್ಲ ವಿ ಜಸ್ಟ್ ನೀಡ್ ಡೈರೆಕ್ಟ್ ಆನ್ಸರ್ ಅಷ್ಟೇ ಡೈರೆಕ್ಟ್ ಆನ್ಸರ್ನ ಬರೀತೀರಾ ಸೊ ಎಂಟು ಕ್ವಶನ್ ಅದ್ರಲ್ಲಿ ಒಂದ್ ಎರಡು ಮೂರು ಡಿಫಿಕಲ್ಟ್ ಇದ್ರು ಕೂಡ ಆಮೇಲೆ ಮಾಡಿದ್ರೆ ಅಟ್ ಎಲ್ಲ ಮಾಡಕ್ಕಾದ್ರೂ ಕೂಡ ನಿಮಗೆ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಬೇಕು ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಅಲ್ಲೂ ಕೂಡ ತುಂಬಾ ಎಲಾಬ್ರೇಷನ್ ಬೇಡ ನಾವು ಅಲ್ಲೂ ಕೂಡ ಕೆಲವು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಫಾರ್ಮುಲಾ ಕೇಳ್ತೇನೆ ಸರ್ಫೇಸ್ ಏರಿಯಾದು ಅಥವಾ ಇದು ಕೋರ್ಡಿನೇಟ್ ಜಾಮಿಟ್ರಿ ಯಾವ್ದಾದ್ರು ಒಂದು ಫಾರ್ಮುಲಾ ಕೇಳ್ತೇನೆ ಡೈರೆಕ್ಟ್ ಆಗಿ ಈ ತರ ಡೈರೆಕ್ಟ್ ಆಗಿ ಏನಾದ್ರು ಕೇಳೋದ್ರಲ್ಲಿ ಡೈರೆಕ್ಟ್ ಆನ್ಸರ್ ಅಷ್ಟೇ ಆಮೇಲೆ ಪ್ರಾಬ್ಲಮ್ಸ್ ಏನಾರು ಬಂತು ಅಂದ್ರೆ ಫಾರ್ಮುಲಾ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಆನ್ಸರ್ ತುಂಬಾ ಎಲಾಬ್ರೇಷನ್ ಬೇಡ ಒಂದಂದ್ರೆ ಎರಡೇ ಸ್ಟೆಪ್ ಹಾಫ್ ಮಾರ್ಕ್ಸ್ ಫಾರ್ಮುಲಾ ಸ್ಟೆಪ್ಸ್ ಗೆ ಹಾಫ್ ಮಾರ್ಕ್ಸ್ ಆನ್ಸರ್ ಅಷ್ಟೇ ಅಲ್ಲಿ ತುಂಬಾ ಅದು ಇಡೀ ಪೇಜ್ ಮಾಡೋದು ಅರ್ಧ ಪೇಜ್ ಮಾಡೋದು ಎರಡು ಸ್ಟೆಪ್ ಇರ್ಬೇಕು ನಮ್ಗೆ ಅಷ್ಟೇ ಮಾರ್ಕ್ಸ್ ಕೊಡೋಕೆ ಸೊ ತುಂಬಾ ಜನ ಟೀಚರ್ಸ್ ಬರೀ ಆನ್ಸರ್ ಕೊಟ್ಬಿಡ್ತಾರೆ ಬಟ್ ಬೆಟರ್ ನಮ್ಮ ಮಾಡೆಲ್ ಪೇಪರ್ ಕೀ ಆನ್ಸರ್ಸ್ ನೋಡಿದ್ರೆ ಕೆಲವು ಪ್ರಾಬ್ಲಮ್ಗೆ ನಿಮ್ ಸ್ಟೆಪ್ಸ್ ಕೂಡ ಮಾರ್ಕ್ಸ್ ಇರುತ್ತೆ ಸೊ ಅದಕ್ಕೆ ಯು ಬೆಟರ್ ಡೂ ವೆರಿ ಮಿನಿಮಲ್ ಸ್ಟೆಪ್ಸ್ ತುಂಬಾ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಇಲ್ಲೂ ನೆಕ್ಸ್ಟ್ ಏಯ್ಟ್ ಮಾರ್ಕ್ಸ್ ವೆರಿ ಶಾರ್ಟ್ ಆನ್ಸರ್ಗೆ ಮ್ಯಾಕ್ಸಿಮಮ್ ಯು ಶುಡ್ ಯೂಸ್ ಟೆನ್ ಮಿನಿಟ್ಸ್ ಸೊ ಅಕಾರ್ಡಿಂಗ್ ಟು ಮೀ ಒನ್ ಮಾರ್ಕ್ಸ್ ಆಲ್ ದ ಸಿಕ್ಸ್ಟೀನ್ ಕ್ವಶನ್ ಶುಡ್ ಗೆಟ್ ಅವರ್ ವಿತ್ ಫಿಫ್ಟೀನ್ ಮಿನಿಟ್ಸ್ ಆಫ್ ಸ್ಪೆನ್ ಅಷ್ಟೇ ನಿಮ್ಗೆ ಅದಕ್ಕೆ ಟೈಮ್ ಕೊಡಬೇಕಾಗಿತ್ತು ನೆಕ್ಸ್ಟ್ ಕಮಿಂಗ್ ಟು ಅದು ಹಂಗೆ ಪ್ಯಾಟರ್ನ್ ವೈಸೇ ಮಾಡ್ಕೊಡೋದು ನೆಕ್ಸ್ಟ್ ಟೂ ಮಾರ್ಕ್ಸ್ ಟೂ ಮಾರ್ಕ್ಸ್ ನಿಮ್ಗೆ ಗೊತ್ತು ಎಲ್ಲಾನು ಪಾಸಿಂಗ್ ಪ್ಯಾಕೇಜ್ ಪ್ಯಾಕೇಜಲ್ಲಿ ಬರುತ್ತೆ ಎಲ್ಲ ಕೂಡ ತುಂಬಾ ಸಿಂಪಲ್ಲು ಅಲ್ಲಿ ನಿಮ್ಗೆ ಏನಾರ ಸ್ಟಕ್ ಆದ್ರೆ ಟಿಗ್ನಾಮಿಟ್ರಿ ಅಕಸ್ಮಾತ್ ಟ್ರಯಾಂಗಲ್ಸ್ ಟೂ ಮಾರ್ಕ್ಸ್ ಮೇಲೆ ಸ್ವಲ್ಪ ಸ್ಟಕ್ ಆಗಿದ್ರೆ ಅಲ್ಲಿ ತುಂಬಾ ಟೈಮ್ ಅದು ಕೊಡಬೇಡಿ ಸೊ ನಿಮಗೆ ಕಷ್ಟ ಅನ್ಸಿದ್ರೆ ಸ್ಪೇಸ್ ಬಿಟ್ಬಿಟ್ಟು ಒಂದ್ ಪೇಜ್ ಬಿಟ್ಬಿಟ್ಟು ಆಮೇಲೆ ಬಂದ್ ಮಾಡಿದ್ರೆ ಆಯಿತು ಪ್ಲೀಸ್ ಫಸ್ಟ್ ಫಿನಿಶ್ ದ ಪಕ್ ಪಕ್ಕಾ ಥಿಂಗ್ಸ್ ಯು ನೋ ಸೊ ಟೂ ಮಾರ್ಕ್ಸ್ ಅಲ್ಲಿ ಎಲ್ಲಾನು ಅದು ಅಲ್ಲೂ ಕೂಡ ಟೂ ಮಾರ್ಕ್ಸ್ ಕೂಡ ತುಂಬ ಎಲಾಬ್ರೇಷನ್ನು ತುಂಬ ನೀಟ್ ಮಾಡೋದು ಆನ್ಸರ್ಗೆಲ್ಲ ಬಾಕ್ಸ್ ಹಾಕೊಂಡು ಕುತ್ಕೊಳ್ಳೋದು ಲೈನ್ ಹಾಕೊಳ್ಳೋದು ಇದೆಲ್ಲ ಇಟ್ ವೇಸ್ಟ್ ಯುವರ್ ಟೈಮ್ ಸೊ ಅದಕ್ಕೆ ಫಾಸ್ಟ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಆಲ್ಸೋ ತುಂಬ ಕ್ವಿಕ್ಕು ಫಾಸ್ಟಲ್ಲಿ ಯು ನಾಟ್ ಫರ್ಗೆಟ್ ಟು ಕ್ರಾಸ್ ಚೆಕ್ ದ ಆ್ಯನ್ಸರ್ಸ್ ಆನ್ಸರ್ ಸಿಕ್ಕಿರೋದು ಈ ಪ್ರಾಕ್ಟಿಕಲ್ ಆಗಿದೆಯಾ ಈ ಆನ್ಸರ್ ಬರ್ಬೋದು ಅಂತ ಯೋಚನೆ ಮಾಡಿ ಯುವರ್ ಅಟೆನ್ಷನ್ ಮಸ್ಟ್ ಬಿ ಕಂಪ್ಲೀಟ್ಲಿ ವಿನ್ ವಿತ್ ದ ಪ್ರಾಬ್ಲಮ್ ಅಲ್ಲೇ ಗಮನ ಇರಬೇಕು ತುಂಬ ಡಿಸ್ಟ್ರಾಕ್ಟ್ ಆಗ್ತಿದ್ರೆ ಮಿಸ್ಟೇಕ್ಸ್ ಆರ್ ಬೌಂಡ್ ಟು ಹ್ಯಾಪನ್ ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಸೊ ಟೂ ಮಾರ್ಕ್ಸ್ ಹಂಗೆ ಮಾಡ್ತೀರಾ ಗೊತ್ತಾಗಿದೆ ಅಂದರೆ ಸ್ಪೇಸ್ ಬಿಡ್ತೀರಾ ನೆಕ್ಸ್ಟ್ ತ್ರೀ ಮಾರ್ಕ್ಸು ಅಲ್ಲೂ ಕೂಡ ಕ್ವಿಕ್ಕು ಗ್ರಾಫು ಓ ಜಿ ಏನಿದೆ ಅದನ್ನ ನೀಟಾಗಿ ಹಾಕಬೇಕು ಸ್ಕೇಲ್ ಬರೆಯೋದು ಮಿಸ್ ಮಾಡ್ಬಿಡಿ ಆಮೇಲೆ ಫ್ರೀ ಹ್ಯಾಂಡ್ ಅಂದ್ರೆ ಕರ್ವ್ನ ಕೈಯಲ್ಲಿ ಪೆನ್ಸಿಲ್ ಅಲ್ಲಿ ಜಾಯಿನ್ ಮಾಡಬೇಕು ಆಮೇಲೆ ಗ್ರಾಫ್ ಶೀಟ್ ಎರಡು ಇರುತ್ತೆ ಹಿಂದೆ ಇರುತ್ತೆ ಅದನ್ನ ಅಲ್ಲಿ ಮಾಡ್ಬೋದು ಕ್ವಶನ್ ನಂಬರ್ ಬರೆದ್ಬಿಟ್ಟು ಯು ಕ್ಯಾನ್ ರೈಟ್ ಗ್ರಾಫ್ ಆಯ್ತು ನಂಬರ್ ಬರೆದ್ಬಿಟ್ಟು ಅದಕ್ಕೆ ಬೇಕಾದ್ರೆ ಅದೆಲ್ಲ ಟೇಬಲ್ ಎಲ್ಲ ಹಾಕೋದನ್ ಬೇಡ ಕ್ವಶ್ ನಂಬರ್ ಇನ್ ದ ಗ್ರಾಫ್ ಅಂತ ಬರೆದ್ರೆ ಆಯ್ತು ಬ್ರಾಕೆಟ್ ಹಾಕಿ ಅವ್ರು ನೋಡ್ಕೊಂತಾರೆ ಟೀಚರ್ಸ್ ಅದ ಬರ್ಲಿಲ್ಲ ಅಂದ್ರೆ ಆಗುತ್ತೆ ಅಲ್ಲಿದೆ ಚೆಕ್ ಮಾಡ್ತಾರೆ ಕ್ವಶ್ ನಂಬರ್ ಬರೆದ್ಬಿಟ್ಟು ಗ್ರಾಫ್ ಅಂತ ಬರೆದು ಬಿಡಿ ಅಷ್ಟೇ ಸೊ ಅಲ್ಲಿ ನೀವು ಮತ್ತೆ ಗ್ರಾ ಓಚಿಯೋದು ಟೇಬಲ್ ಎಲ್ಲ ಬರೆದು ಟೈಮ್ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ನಾನು ಕೇಳಿದ್ರೆ ಮೋಡು ಮೀಡ್ ಮೀಡಿಯಮ್ನಲ್ಲಿ ಮೀನ್ಗಿಂತ ಬೆಸ್ಟ್ ಮೋಡು ಮೋಡ್ ಇಸ್ ದ ಬೆಸ್ಟ್ ಆಪ್ಷನ್ ಯಾಕಂದರೆ ಮತ್ತೆ ಟೇಬಲ್ ಬರೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಫಾರ್ಮುಲಾ ಬರಿತೀರಾ ಸಿಂಪ್ಲಿಫೈ ಮಾಡ್ತೀರಾ ಮೀನ್ ಆದ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನ್ನ ಪಾಯಿಂಟ್ ಅಥವಾ ಯಾವ್ದಾರು ಮಾಡಿ ತುಂಬ ಟೈಮ್ ವೇಸ್ಟು ಅಲ್ಲಿಗೆ ಇದು ಮಾಡಬೇಡಿ ಸೊ ನೆಕ್ಸ್ಟ್ ಬರೋದು ತ್ರೀ ಮಾರ್ಕ್ಸು ನೀವು ಸ್ಟಕ್ ಆಗೋದು ಎಲ್ಲಿ ಬರುತ್ತೆ ನೆಕ್ಸ್ಟ್ ವರ್ಬಲ್ ಪ್ರಾಬ್ಲಮ್ಸ್ ಕ್ವಾಡ್ರಾಟಿಕ್ ಆಮೇಲೆ ಇದು Uh, to circle. there might be some twists and turns where, where you need to give some proper attention when you read the question. Question immediately when you are doing wind the flow, if you feel the answers are easy, you can immediately get two. If you feel it needs some quality time to think, stop it. ಯು ಕ್ಯಾನ್ ಕಮ್ ಬ್ಯಾಕ್ ಲೆಟರ್ ಲೀವ್ ಸಮ್ ಸ್ಪೇಸ್ ಒನ್ ಟು ನಿಮ್ಮ ಒಂದು ಅಂದಾಜು ಇದೆಯಲ್ಲ ಒಂದು ಪೇಜ್ ಒಂದರೆ ಪೇಜ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ತುಂಬ ಪೇಜಸ್ ಇರುತ್ತೆ ನಿಮ್ಗೆ ಗೊತ್ತು ಕೆಳಗಡೆ ರಫ್ ಕಾಲಮ್ ಇರುತ್ತೆ ಕೆಳಗಡೆ ಪ್ರತಿಯೊಂದು ಶೀಟ್ ಕೆಳಗಡೆ ರಫ್ ಕಾಲಮ್ ಅಂತ ಒಂದು ಐದು ಸೆಂಟಿಮೀಟರ್ ಗ್ಯಾಪ್ ಇರುತ್ತೆ ಸೊ ನಿಮಗೆ ಟೈಮ್ ಇರೋದ್ರಿಂದ ಯಾವುದು ನಿಮ್ಗೆ ಕಷ್ಟ ಆಗುತ್ತೆ ಬಿಟ್ಬಿಟ್ಟು ಯು ಗೋ ಹೆಟ್ ಬಿಕಾಸ್ ದೇರ್ ಆರ್ ಫೋರ್ ಮಾರ್ಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ವಿಚ್ ಆರ್ ವೆರಿ ಈಸಿ ಫೋರ್ ಮಾರ್ಕ್ಸ್ ಕ್ವಶನ್ ಸೊ ಅದಕ್ಕೆಲ್ಲ ಟೈಮ್ ಆಗಬೇಕಲ್ಲ ಸೊ ತ್ರೀ ಮಾರ್ಕ್ಸ್ ಯು ಫಿನಿಶ್ ಕೊಟ್ಟು ಗ್ರಾಫ್ ಫೋರ್ ಮಾರ್ಕ್ಸ್ ಆಮೇಲೆ ಬೈ ವೆನ್ ದ ಪಕ್ಕಾ ಕ್ವಶನ್ಸ್ ದ ಫೋರ್ ಮಾರ್ಕ್ಸ್ ಅಲ್ಲಿ ಗ್ರಾಫ್ ಮಾಡ್ಬೋದು ಥಿಯರಿಯಂ ಬರೀಬಹುದು ಅಪ್ಲಿಕೇಶನ್ ಪ್ರಿಗ್ನೋಮಿಟ್ರಿ ನೀನು ಅಟೆಂಪ್ಟ್ ಮಾಡ್ಬೋದು ಎ ಪಿ ಸ್ವಲ್ಪ ಅಲ್ಲೂ ಅದು ಮಾಡ್ಬಿಡ್ಬೋದು ಸರ್ಫೇಸ್ ಏರಿಯಾ ಇವಾಗ ಮೂರ್ನಾಲ್ಕು ಪ್ರಾಬ್ಲಮ್ಸ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ ಯು ಜಸ್ಟ್ ಇಮ್ಯಾಜಿನ್ ಅಂದರೆ ಯು ಯು ಶುಡ್ ಮೇಕ್ ಶ್ಯೂರ್ ದಟ್ ಯು ಫಿನಿಶ್ ಎಂಟೈರ್ ಪೇಪರ್ ವಿತ್ ಇನ್ ಟೂ ಅವರ್ ಯು ಕ್ಯಾನ್ ಫಿನಿಶ್ ಯಾವುದು ಲಿವಿಂಗ್ ದೀಸ್ ಥಿಂಗ್ಸ್ Okay, you can finish in two hours so that at least 45 minutes of quality time is there for you to solve this application type of problem for scoring students. So, just stick on to basics, go to basics, and think from the basic if you feel it difficult. And i obviously, there are marks for step, there is no zero or full marks, there are in between marks that we give when we go to evaluation. So, attempt. You can have different methods. That's fine. Different methods also we give marks. But you make sure that you have a uh, you plan your uh, paper thoroughly. Construction could and some common mistakes. I'll do a video again. and upload a video about the common mistakes. But uh, these things are if you follow uh, without and uh, getting much distracted. I mean, tomba neat neaterno time waste ma Max complete So uh, there is space. Lot of space. Use the space. ಪೇಪರ್ನ ಇದು ಚೆನ್ನಾಗಿ ಸಾಲ್ವ್ ಮಾಡಿ ತುಂಬಾ ಸ್ಕ್ರಾಚಸ್ ಮಾಡೋದು ಅಂದ್ರೆ ಅಲ್ಲೇ ಸ್ಕ್ರಾಚ್ ಮಾಡಿ ಅಲ್ಲೇ ಮಾಡೋದು ಮಾಡಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇಫ್ ಯು ಫೀಲ್ ಎನಿ ಪ್ರಾಬ್ಲಮ್ ಇಸ್ ಗೆಟಿಂಗ್ ರಾಂಗ್ ಸ್ಕ್ರ್ಯಾಚ್ ಎಂಟೈರ್ ಥಿಂಗ್ ಅಂಡ್ ಸ್ಟಾರ್ಟ್ ಎಲ್ಸ್ ಯು ಮೇಕ್ ಶ್ಯೂರ್ ದಟ್ ವೆನ್ ಯು ಸ್ಕ್ರ್ಯಾಚ್ ಯು ನಾಟ್ ಡಿಸ್ಟರ್ಬಿಂಗ್ ದಹ ನೀವು ಮಾಡೋಕ್ ಆಮೇಲೆ ಆಮೇಲೆ ಏನಾಗುತ್ತೆ ಅಲ್ಲೇ ಸ್ಕ್ರ್ಯಾಚ್ ಮಾಡಿದ್ರೆ ಅಲ್ಲೇ ಮಾಡ್ತಿರೋ ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂಡ್ ದೇರ್ ಮೈಟ್ ಯು ಮೈಟ್ ಗೆಟ್ ಸೆಲ್ಫ್ ಡೋರ್ ಟೈಮ್ಸ್ ಫಿಫ್ಟೀನ್ ಇಮೇಟ್ಲಿ ಇಮಿಡಿಯೇಟ್ಲಿ ಅಯ್ಯೋ ಒಂದು ನಿಮಿಷ ಯೋಚನೆ ಮಾಡೋದು ಯೋಚನೆ ಮಾಡಿ ಆಗಿಲ್ಲ but uh, you make sure that your mind is calm it is free it is fresh you have a proper good sleep Amele the classroom <laughs> barakatamunchay My opinion no at least one hour do not see anything please come inside the classroom ಸೊ ಅಂಡ್ ಫಾರ್ಮುಲಾಸ್ ಎಲ್ಲ ಅದು ಗ್ಯಾಪ್ನ ಇದ್ದೇ ಇರುತ್ತೆ ಇಫ್ ಯು ಪ್ರಾಕ್ಟೀಸ್ ಮೋರ್ ಯು ವಿಲ್ ರಿಮೆಂಬರ್ ದ ಫಾರ್ಮ್ ಇಫ್ ಯು ಡೋಂಟ್ ಪ್ರಾಕ್ಟೀಸ್ ಮೋರ್ ಯು ವಿಲ್ ಅಬ್ವಿಯಸ್ಲಿ ಫರ್ಗೆಟ್ ಫಾರ್ಮುಲಾಸ್ ಸೊ ಪಾಸಿಂಗ್ ಪ್ಯಾಕೇಜ್ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಪ್ಲೀಸ್ ಪ್ರಾಕ್ಟೀಸ್ ಇಟ್ ಅಗೇನ್ ಒಂದೊಂದು ಪ್ರಾಬ್ಲಮ್ ತಗೊಳ್ಳಿ ಎಸ್ ಎನ್ ಇರ್ಬೋದು ಡಿಸ್ಟೆನ್ಸ್ ಫಾರ್ಮುಲಾ ಇರ್ಬೋದು ಅಥವಾ ಸೆಕ್ಷನ್ ಫಾರ್ಮುಲಾ ಇರ್ಬೋದು ಏರಿಯಾ ಫಾರ್ಮುಲಾ ಇರ್ಬೋದು ಕೆಲವು ಫಾರ್ಮುಲಾಸ್ ಎಂತ್ ಇರೋದನ್ನೆಲ್ಲ ಒಂದ್ಸತಿ ಪ್ರಾಕ್ಟೀಸ್ ಮಾಡಿಕೊಳ್ಳ ನೋಡ್ಕೊಳ್ಳಿ ಸೊ ಎನಿ ಐ ವೆನ್ ಮೇಕ್ ಒನ್ ಮೋರ್ ವಿಡಿಯೋ ಅಬೌಟ್ ದ ಕಾಮನ್ ಮಿಸ್ಟೇಕ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಆನ್ಸರ್ಸ್ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸೊ ವಿತ್ ದಿಸ್ Uh, this is how you need to manage the time in your upcoming exam, and uh, since max will get out there or tomorrow don't think that other two exams are simple and uh, become casual because if you lose marks in science or social or science in core subject, you can gain them in the languages so give it more importance in new importance so that the marks you lost can gain there so don't be serious for the examination up to the end of the examination. Uh, with this uh, go ahead practicing.